ಗುರ್ಸತ್ ಗಂಜ್ ಇವತ್ತು ತನ್ನ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡ್ತಾ ಇದೆ. ಸೈಂಟಿಸ್ಟ್ಗಳ ಪರಿಶ್ರಮದ ಫಲ ಇದಾಗಿದೆ. ಈ ಸ್ಯಾಟಲೈಟ್ ಭೂಮಿಯಲ್ಲಿ ಅವಿತಿರುವಂತಹ ನ್ಯೂಟ್ರೇನಿಯಂಗಳನ್ನ ಪತ್ತೆ ಹಚ್ಚುತ್ತೆ. ದೇಶದ ಪವರ್ ಸಮಸ್ಯೆ ಇದರಿಂದ ಮುಕ್ತಾಯಗೊಳ್ಳಲಿದೆ ಮತ್ತು ಇದು ದೇಶಕ್ಕಾಗಿ ಒಳ್ಳೆ ಸುದ್ದಿಯಾಗಿದೆ. ಇಲ್ಲ, ಈ ಸ್ಯಾಟಲೈಟ್ ನ್ಯೂಟ್ರೇನಿಯಂ ಪದಾರ್ಥಗಳನ್ನ ಪತ್ತೆ ಹಚ್ಚಬಾರದು. ನ್ಯೂಟ್ರೇನಿಯಂನ ಅಂಶಗಳು ನಮ್ಮ ಬೆಟ್ಟದ ಆಸುಪಾಸಿನಲ್ಲಿವೆ ಮತ್ತು ಮೆಟಲ್ ನಾನ್ ಮಾತ್ರ ತೆಗಿಬೇಕು. ನಾನು ಜಗತ್ನ ಎಲ್ಲಾ ಪವರ್ ಅನ್ನು ನನ್ನ ವಶದಲ್ಲಿ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಟಿಂಬಕ್ಟು. ಎಸ್ ಬಾಸ್. ಹೇಳಿ ಬಾಸ್. ಹೋಗು ಮತ್ತೆ ನೋಡ್ಕೋ, ಈ ಸ್ಯಾಟಲೈಟ್ ಲಾಂಚ್ ಆಗ್ಬಾರ್ದು. ನಾನು ಒಂದು ಸ್ಪೇಸ್ ಶಿಪ್ ಅನ್ನ ಮಾಡಿದೀನಿ, ಅದ್ರಲ್ಲಿ ಹೋಗು ಮತ್ತು ಆ ಸ್ಯಾಟಲೈಟ್ ನ ರಾಕೆಟ್ ನ ಜಾಮ್ ಮಾಡ್ಬಿಡು. ಅದು ಫುರ್ಸತ್ ಗಂಜ್ದು ಸ್ಯಾಟಲೈಟ್, ಅದನ್ನ ರೋಬೋ ಬಾಯ್ ಖಂಡಿತ ರಕ್ಷಣೆ ಮಾಡ್ತಾನೆ. ಅವ್ರ ಸ್ಯಾಟಲೈಟ್ ಏನು ಬರ್ಬಾದ್ ಆಗಲ್ಲ, ಆದ್ರೆ ನಮ್ ಸ್ಯಾಟಲೈಟ್ ಬರ್ಬಾದಾಗ ಎಲ್ಲಾ ಲಕ್ಷಣಗಳು ಇವೆ. ಹುಚ್ಚು ನನ್ನ ಮಗನೇ, ಇದು ನಿನ್ ಕೈಲಿ ಆಗೋದಿಲ್ಲ. ಆಸ್ಟ್ರೋಬಾಟ್. ಆಸ್ಟ್ರೋಬಾಟ್, ನನ್ನ ಸ್ಪೇಸ್ ಶಟಲ್ ಅಲ್ಲಿ ಹೋಗು ಮತ್ತು ಫುರ್ಸತ್ ಗಂಜ್ನ ಸ್ಯಾಟಲೈಟ್ ನ ರಾಕೆಟ್ ನ ಜಾಮ್ ಮಾಡ್ಬಿಡು. ಏನಾದ್ರೂ ವೀರ್ ದ ರೋಬೋ ಬಾಯ್ ದಾರಿಯಲ್ಲಿ ಬಂದ್ರೆ ಅವನ್ ಕತೆನು ಮುಗಿಸ್ಬಿಡು. ಓಕೆ ಬಾಸ್. ಹೀಸ್ ಸೂಪರ್ ಡೂಪರ್ ಡೇಂಜರಸ್ ಬಾಸ್. ಈಗ ಇವನ್ ಹೋಗಿ ಫುರ್ಸತ್ ಗಂಜ್ನ ಸ್ಯಾಟಲೈಟ್ ನ ನಿಲ್ಲಿಸ್ತಾನೆ. ಇವನು ಸ್ಪೇಸ್ ಗೋಸ್ಕರ ತಯಾರಾಗಿರುವ ಸ್ಪೆಷಲ್ ರೋಬೋಟ್ ಇದಾನೆ. ಯೋರ್ ಜೀನಿಯಸ್ ಬಾಸ್. Super duper genius. She is right, boss. She is right. Veer, Imli, Illodi, Purushad Ganna satellite ivaga launch aagta ide. Veer, satellite to space ke hege hogutte? Satellite na hinde ondu rocket irutte. ಅದ್ರ ಫೋರ್ಸ್ ಇಂದಾನೆ ಇದು ಅಷ್ಟ ಮೇಲೆ ಹಾರಕ್ ಸಾಧ್ಯ. ರಾಕೆಟ್ ನ ಸಹಾಯ ಏನಕ್ಕೆ ಬೇಕು? ನಾನ್ ಹೀಗೇನೆ ಅಂತರಿಕ್ಷಕ್ಕೆ ನಾನು ಅದನ್ನ ಕಳಿಸಬಹುದಾಗಿದೆ. ಜಿಂಟು, ಇದು ಸೈನ್ಸ್ ಮತ್ತೆ ಸೈಂಟಿಸ್ಟ್ ಗಳ ಕೆಲ್ಸ. ಇದ್ರಲ್ಲಿ ಜಾದೂ ಉಪಯೋಗಕ್ಕೆ ಬರೋದಿಲ್ಲ. ಆಮೇಲೆ ನಿನ್ನ ಜಾದೂಯಿಂದ ಆ ಸ್ಯಾಟಲೈಟ್ ಏನಾದ್ರೂ ಲಾಂಚ್ ಆದ್ರೆ ಅದು ಎಲ್ ಹೋಗುತ್ತೆ, ಹೇಗ್ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನೀನ್ ಯಾವತ್ತು ನನ್ ಬಗ್ಗೆನೆ ತಮಾಷೆ ಮಾಡ್ತಾ ಇರ್ತೀಯ. ನಾನ್ ಇಲ್ಲಿಂದ ಹೊರಡ್ತೀನಿ. ಮಕ್ಕಳ ಇಲ್ಲೋಡಿ, ಇನ್ ಸ್ವಲ್ಪ ಹೊತ್ತಲ್ಲೇ ಸ್ಯಾಟಲೈಟ್ ಹೋಗಿ ಲಾಂಚ್ ಆಗ್ತಾ ಇದೆ. ಇದು ಮೇಲ್ ಹೋಗಿ ಅಲ್ಲಿ ಅಡಗಿರೋ ಲುಟೇರೇನಿಯಂ ಹೆಸರಿನ ಮಿನರಲ್ಸ್ ನ ಹುಡುಕಿ ಹುಡುಕಿ ತಗೊಳುತ್ತೆ. ಅದರಿಂದ ಪ್ಲಾಟಿನಂ ಮತ್ತೆ ಯುರೇನಿಯಂ ಇಂದ ಜಾಸ್ತಿ ಪವರ್ ಆಗುತ್ತೆ. ಓಕೆ ಜೆಂಟಲ್ಮನ್, 5 seconds ಟು ಗೋ. 5, 4, 3, 2, 1. ಈಗ ರಾಕೆಟ್ ನ ಇಂಜಿನ್ ಜಾಮ್ ಆಗ್ಬಿಡುತ್ತೆ ಮತ್ತು ಸ್ಯಾಟಲೈಟ್ ಯಾವತ್ತು ಮೇಲ್ ತಲುಪಕ್ ಸಾಧ್ಯ ಆಗೋದೇ ಇಲ್ಲ. ಅಯ್ಯೋ, ಇದೇನು? ರಾಕೆಟ್ ನ ಇಂಜಿನ್ ಜಾಮ್ ಆಗಿದೆ ಅಂತ ಕಾಣಿಸುತ್ತೆ ಮತ್ತು ಸ್ಯಾಟಲೈಟ್ ಯಾವಾಗೂ ಕ್ರಾಶ್ ಆಗಬಹುದು. ಇಷ್ಟು ವರ್ಷಗಳ ಪರಿಶ್ರಮ ವ್ಯರ್ಥ ಆಗ್ಬಿಡುತ್ತಲ್ಲ. ಈಗಾನೇ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ರಾಕೆಟ್ ನ ಇಂಜಿನ್ ಜಾಮ್ ಆಗಿದೆ ಮತ್ತು ಸ್ಯಾಟಲೈಟ್ ಕೆಳಗಡೆ ಬೀಳ್ತಾ ಇದೆ. ಫುರ್ಸತ್ ಗಂಜಲ್ಲಿ ಎಲ್ಲೇನೋ ಇದು ಬಿದ್ರೂ ತುಂಬಾನೇ ಲಾಸ್ ಆಗುವಂತಹ ದೊಡ್ಡ ಸಾಧ್ಯತೆ ಕಂಡು ಬರ್ತಾ ಇದೆ. ಸೈಂಟಿಸ್ಟ್ ನ 10 ವರ್ಷದ ಶ್ರಮ ವ್ಯರ್ಥ ಆಗೋಯ್ತು. ಹೆದರಬೇಡಿ ತಾತ, ಅವರ ಪರಿಶ್ರಮಕ್ಕೆ ಏನು ಆಗೋದಕ್ಕೆ ನಾನು ಬಿಡಲ್ಲ. ಆಸ್ಟ್ರೋನಾಟ್ ಸೂಟ್ ಆನ್. ಎಂದಿನಂತೆ ರೋಬೋ ಬಾಯ್ ಕಷ್ಟದ ಸಮಯದಲ್ಲಿ ನೆರವಿಗಾಗಿ ಬಂದಿದ್ದಾನೆ. ಈ ರಾಕೆಟ್ ಅನ್ನು ಅವನಿಗೆ ನಿಲ್ಸೋಕಾಗುತ್ತಾ? ಕಾದು ನೋಡಬೇಕಾಗಿದೆ. ರೋಬೋಟ್, ವೀರ್ನ ಮುಗಿಸ್ಬಿಡು. ಓಕೆ ಬಾಸ್.
ಇದ್ಯಾರು ಇದ್ದಕ್ಕಿದ್ದಾಗೆ ಬಂದ್ಬಿಟ್ರು? ಇದ್ಯಾರು ರೋಬೋಬಾಯ್ನ ನಿಲ್ಸೋ ಪ್ರಯತ್ನ ಪಡ್ತಾ ಇರೋದು? ಸ್ಯಾಟಲೈಟ್ ಸರಿಯಾಗಿ ಕೆಲಸ ಮಾಡ್ತಿದೆ, ಅದು ಸಿಗ್ನಲ್ ಕಳಿಸಕ್ಕೆ ಶುರು ಮಾಡಿದೆ. ಸ್ಯಾಟಲೈಟ್ ಹೋಗ್ಬಿಟ್ಟು ಬೇಗ ಚಾರ್ಜ್ ಮಾಡ್ಕೋ. ಬ್ಯಾಟ್ರಿ ಕನೆಕ್ಟಿಂಗ್ ವೈರ್ ಸುಟ್ಟು ಹೋಗಿ ಬೇರೆನೆ ಆಗ್ಬಿಟ್ಟಿದೆ. ವೀರ್ ಎದೇಳು, ಆ ವೈರ್ನ ಕನೆಕ್ಟ್ ಮಾಡು, ಪ್ರಯತ್ನ ಮಾಡು. ವೀರ್, ಯಾವಾಗ ಈ ಗ್ರೀನ್ ಲಿಕ್ವಿಡ್ ಬಾಕ್ಸ್ ಅಲ್ಲಿ ತುಂಬಿಕೊಳ್ಳುತ್ತೋ ನೀನು ಜೀವನ ಪರ್ಯಂತ ಲಿಕ್ವಿಡ್ ಫ್ರೀಸ್ ಆಗ್ಬಿಡ್ತೀಯ. ಚಿಂಟುನ ಕರೀರಿ. ಚಿಂಟು ವೀರ್ ಕರೆದ್ರೆ ಮಾತ್ರ ಬರೋದು. ಈ ಗ್ರೀನ್ ಲಿಕ್ವಿಡ್ ತುಂಬಾನೇ ಕೆಟ್ಟದು, ಇದು ವೀರ್ನ ಫ್ರೀಸ್ ಮಾಡಿಬಿಡುತ್ತೆ. ವೀರ್ ಕೈಯಲ್ಲಿರೋ ಬ್ಯಾಟ್ರಿ ವೈರ್ ಯಾವಾಗ ಕನೆಕ್ಟ್ ಆಗುತ್ತೋ ಅಲ್ಲಿವರೆಗೂ ಏನು ಮಾಡಕ್ ಆಗೋದಿಲ್ಲ. ಆದ್ರೆ ಒಂದ್ ದಾರಿ ಇದೆ, ಹೇಗೂ ಆ ಲಿಕ್ವಿಡ್ ವೈರ್ ಆ ವೈರ್ಗಳನ್ನ ಜಾಯಿಂಟ್ ಏನಾದ್ರು ಮಾಡಿದ್ರೆ ವೈರ್ ಕನೆಕ್ಟ್ ಆಗ್ಬಿಡುತ್ತೆ. ಆಗ ಸ್ವಲ್ಪ ಹೊತ್ತಿಗೆನೆ ವೀರ್ಗೆ ಜ್ಞಾನ ಬರುತ್ತೆ, ಯಾಕಂದ್ರೆ ಬ್ಯಾಟ್ರಿ ಫ್ಲೋ ಫುಲ್ ಆಗಿರುತ್ತೆ. ಲಿಕ್ವಿಡ್ ಬರೋವರೆಗೂ ಕಾಯ್ಬೇಕಾಗತ್ತೆ. ನಿನ್ ಕೈಯಲ್ಲಿರೋ ಬ್ಯಾಟ್ರಿ ಕನೆಕ್ಟಿವಿಟಿ ವೈರ್ನ ಜೋಡಿಸು ಬೇಗ. ಆ ಬಾಕ್ಸ್ ಇಂದ ಹೇಗಾದ್ರೂ ಹೊರಗಡೆ ಬಾ, ಇಲ್ಲ ಅಂದ್ರೆ ಫ್ರೀಸ್ ಆಗ್ಬಿಡ್ತೀಯ. ಸ್ಯಾಟಲೈಟ್ ಅಲ್ಲಿ ಬಾಂಬ್ ಫಿಕ್ಸ್ ಮಾಡಿದಾನೆ, ಬೇಗ ಹೋಗು, ಅದನ್ನ ತೆಗ್ದಾಕು. ಇನ್ನು ಬರೀ 15 ಸೆಕೆಂಡ್ ಉಳಿದಿದೆ. ಇಲ್ಲ ಆಸ್ಟ್ರೋಬಾಟ್, ಇವತ್ತು ವೀರು ತಪ್ಪಿಸ್ಕೋಬಾರ್ದು.